ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಪ್ಪತ್ತು ಸಂಖ್ಯೆ ನೂರ ಮೂವತ್ತೇಳು ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ ನಿಜವಾಗಿಯೂ ನೀವು ನನ್ನ ಶಿಷ್ಯರಾಗುವಿರಿ ಇದಲ್ಲದೆ ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಯೋಹನ ಎಂಟನೇ ಅಧ್ಯಾಯ ಮೂವತ್ತೊಂದರಿಂದ ಮೂವತ್ತೆರಡನೇ ವಚನಗಳು ಕರ್ತನ ವಾರ್ತೆಯ ಪ್ರಕಾರ ನಡೆಯುವುದು ಎಂದರೆ ದೈವಿಕ ಪ್ರೇರಿತ ಬರಹಗಳಿಂದ ಸ್ಥಾಪಿತವಾದ ಬೋಧನೆಯಲ್ಲಿ ಮುಂದುವರಿಯುವುದು ಅವುಗಳ ಬಗ್ಗೆ ಅಧ್ಯಯನ ಮಾಡಿ ಧ್ಯಾನ ಮಾಡುವುದು ಸ್ವಲ್ಪವೂ ಸಂಶಯವಿಲ್ಲದೆ ಅವುಗಳನ್ನು ನಂಬುವುದು ಹಾಗೂ ನಿಷ್ಠೆಯಿಂದ ಅವುಗಳಿಗೆ ನಮ್ಮ ಗುಣಲಕ್ಷಣಗಳನ್ನು ಅನುವರ್ತಿಸಲಾಗುವುದಾಗಿದೆ ಆಶೀರ್ವಾದವುಳ್ಳ ವಾಗ್ದಾನ ಇದಾಗಿದೆ ಪ್ರಿಯ ಸ್ನೇಹಿತರೆ ದೇವರಿಂದ ಈ ಕೃಪೆಯನ್ನು ಹೊಂದಿದ ಮೇಲೆ ಸುಳ್ಳು ಬೋಧನೆಗಳಿಗೆ ಗಮನ ಕೊಡದೆ ಇದರಲ್ಲೇ ಮುಂದುವರಿಯಬೇಕಲ್ಲವೇ ಮತ್ತು ಎಲ್ಲ ಪರಿಸ್ಥಿತಿಗಳಲ್ಲೂ ಇದಕ್ಕೆ ನಂಬಿಗಸ್ಥರಾಗಿದ್ದು ಎಲ್ಲ ಆಕ್ರಮಣಗಳಿಂದ ಅದನ್ನು ಕಾಪಾಡಿ ಇದರ ಜೊತೆಗೆ ಬರುವ ನಿಂದನೆಯನ್ನು ನಾವು ಅನುಭವಿಸಬೇಕಲ್ಲವೇ ನಾವು ಅದಕ್ಕೆ ನಿಷ್ಠೆಯಿಂದಲೂ ಇರುವುದರ ಮೂಲಕ ನಮ್ಮ ಪ್ರಶಂಸೆಯನ್ನು ಸಾಬೀತುಪಡಿಸೋಣ